श्री वर्नाडु अन्नपूर्णेश्वरी ज्योतिष्य केंद्र पंडित हरीश प्रसाद जोशी नंबर वन वशीकरण मांत्रिकरु करेमाडि निम्म समस्येन परिहरिसिकोळ्ळि। ಕಳೆದ ವಾರವಷ್ಟೇ ಡಿಬಸ್ ಪತ್ನಿ ಹಾಗೂ ಕಿಚ್ಚ ಸುದೀಪ್ ಪತ್ನಿ ಊಟಕ್ಕಾಗಿ ಭೇಟಿ ಮಾಡಿದ್ದಾರೆ। ನಂತರ ಆಗಿದ್ದೇನು ಗುತ್ತ ವೀಕ್ಷಕರ, ನಿಜಕ್ಕೂ ಶಾಕ್ ಆಗ್ತೀರಾ? ದರ್ಶನ್ ಮತ್ತು ಸುದೀಪ್ ಅವರು ಪತ್ನಿಯರಿಗೆ ಮಾಡಿದ್ದೇನು, ನಿಜಕ್ಕೂ ಇದೊಂದು ಸುದ್ದಿ, ಇದೀಗ ಸಿಕ್ಕಾಪಟ್ಟೆ ವೈರಲ್ ಆಗಿದೆ। ಈ ವಿಡಿಯೋವನ್ನು ನೋಡೋಕ್ಕೂ ಮುನ್ನ ನೀವೇನು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ವೀಕ್ಷಕರ, ಈಗಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದ ಬೆಲ್ ಐಕಾನ್ ಅನ್ನು ಈ ಕೂಡಲೇ ಕ್ಲಿಕ್ ಮಾಡ್ಕೊಳ್ಳಿ। ಹೌದು, ಕನ್ನಡ ಚಿತ್ರರಂಗದ ಬಹುಬೇಡಿಕೆಯ ನಟರಲ್ಲಿ ಮೊದಲು ಕೇಳಿ ಬರುವ ಹೆಸರುಗಳೆಂದರೆ ದರ್ಶನ್ ಮತ್ತು ಸುದೀಪ್ ಅವರದು। ಆರಂಭದ ದಿನಗಳಿಂದಲೂ ಈ ನಟರ ನಡುವೆ ಉತ್ತಮ ಬಾಂಧವ್ಯ ಮತ್ತು ಹಲವಾರು ಸಂಬಂಧ ಕೂಡ ಇತ್ತು। 1997 ರ ಸಮಯದಲ್ಲಿ ಆಗತಾನೆ ಚಿತ್ರರಂಗಕ್ಕೆ ಕಾರಿಟ್ಟ ಸುದೀಪ್ ಮತ್ತು ದರ್ಶನ್ ನಂತರದಲ್ಲಿ ಸ್ಟಾರ್ ಕಲಾವಿದರಾಗಿ ಬೆಳೆದರು। ಸೋಲು ಗೆಲುವು ಏನೇ ಇದ್ದರೂ ಇಬ್ಬರ ನಡುವೆ ಸ್ನೇಹ ಗಟ್ಟಿಯಾಗಿತ್ತು। ಸಿನಿಮಾ ಸಮಾರಂಭಗಳ ವೇದಿಕೆಯಲ್ಲಿ ಜೊತೆಯಾಗಿ ಕಾಣಿಸಿಕೊಳ್ಳುತ್ತಿದ್ದರು। ಹಲದೆ ದಶಕಗಳ ಕಾಲ ತಮ್ಮ ಜೊತೆ ಆತ್ಮೀಯವಾಗಿ ನಡೆದುಕೊಳ್ಳುತ್ತಿದ್ದ ಗೆಳೆಯ ಈಗ ಏಕಾಏಕಿ ಸ್ನೇಹ ಮುರಿದುಕೊಂಡಿದ್ದು ಸುದೀಪ್ ಅವರಿಗೂ ಬೇಸರ ತಂದಿತ್ತು। ಆದರೆ ಅವರು ಯಾವುದೇ ರೀತಿಯಲ್ಲಿ ಆಕ್ರಮಣಕಾರಿಯಾಗಿ ಪ್ರತಿಕ್ರಿಯೆ ನೀಡಲಿಲ್ಲ। ಹಲವು ಸಂದರ್ಶನಗಳಲ್ಲಿ ಅವರಿಗೆ ಈ ಬಗ್ಗೆ ಪ್ರಶ್ನೆ ಎದುರಾಯಿತು। ಆಗೆಲ್ಲ ದರ್ಶನ್ ಬಗ್ಗೆ ನಮ್ಮ ಮನದಲ್ಲಿ ಇನ್ನೂ ಸ್ನೇಹದ ಭಾವನೆ ಇದು ಎಂಬುದನ್ನು ಸೂಚ್ಯವಾಗಿ ಹೇಳುತ್ತಲೇ ಇದ್ದರು। ಆದರೆ ದರ್ಶನ್ ಮನಸ್ಸು ಬದಲಾಗಲಿಲ್ಲ। ಕಡೆ ಕಡೆಗೆ ಸುದೀಪ್ ಕೂಡ ಈ ವಿಚಾರವನ್ನು ಬಿಟ್ಟು ಬಿಟ್ಟರು। ವಿಷ್ಣುವರ್ಧನ್ ಹಾಗೂ ಅಂಬರೀಶ್ ಅವರ ನಂತರ ಸ್ನೇಹಕ್ಕೆ ಹೆಸರುವಾಸಿಯಾದ ಇನ್ನಿಬ್ಬರ ನಟರು ಕಿಚ್ಚ ಸುದೀಪ್ ಮತ್ತು ಡಿಬಾಸ್ ದರ್ಶನ್ ಅವರು। ಅಲ್ಲದೆ ವಿಷ್ಣು ಅಂಬರೀಶ್ ಅವರ ಆದಿಯಲ್ಲೇ ಇಬ್ಬರು ನಡೆಯುತ್ತಿದ್ರು। ಇವರಿಬ್ಬರ ಸ್ನೇಹ ಕಂಡು ಈ ಇಬ್ಬರು ನಟರ ಅಭಿಮಾನಿಗಳು ಕೂಡ ವಿಷ್ಣು ಅಂಬಿ ಸ್ನೇಹಕ್ಕೆ ಹೋಲಿಕೆ ಮಾಡುತ್ತಿದ್ದಾರೆ। ದರ್ಶನ್ ಸಿನಿಮಾಗೆ ಸುದೀಪ್ ಸಪೋರ್ಟ್ ಮಾಡುತ್ತಿದ್ರು, ಸುದೀಪ್ ಸಿನಿಮಾಗೆ ದರ್ಶನ್ ಸುದೀಪ್ ಸಪೋರ್ಟ್ ಮಾಡುತ್ತಿದ್ರು। ಈ ಇಬ್ಬರ ನಟರ ಪತ್ನಿಯರು ಕೂಡ ಬಹಳ ಒಳ್ಳೆಯ ಸ್ನೇಹಿತರು। ದರ್ಶನ್ ಅವರ ಪತ್ನಿ ವಿಜಯಲಕ್ಷ್ಮಿ ಹಾಗೂ ಸುದೀಪ್ ಅವರ ಪತ್ನಿ ಪ್ರಿಯಾ ಸುದೀಪ್ ಒಳ್ಳೆಯ ಬಾಂಧವ್ಯವನ್ನು ಇಲ್ಲಿ ನಡೆಸಿಕೊಂಡು ಹೋಗ್ತಾ ಇದ್ರು। ಪತಿಯರಂತೆಯೇ ತಾವು ಬಹಳ ಚೆನ್ನಾಗಿದ್ದ ಪ್ರಿಯಾ ಮತ್ತು ವಿಜಯಲಕ್ಷ್ಮಿ ಮೊದಲಿಗೆ ಬಹಳ ಸಲುಗೆಯಿದ್ದರು। ದರ್ಶನ್ ಸುದೀಪ್ ಸ್ನೇಹ ಮುರಿದು ಬಿದ್ದ ನಂತರ ಸುಮಾರು 1 ವರ್ಷಗಳ ಕಾಲ ಪ್ರಿಯಾ ವಿಜಯಲಕ್ಷ್ಮಿ ಕೂಡ ಮಾತನಾಡಿರಲಿಲ್ಲ। ಸುಮಾರು 1 ವರ್ಷಗಳ ಕಾಲ ಇವರಿಬ್ಬರ ನಡುವೆ ಕೂಡ ಮಾತುಕತೆ ನಿಂತಿತ್ತು। ನಂತರ ಮತ್ತೊಮ್ಮೆ ಇಬ್ಬರ ಸ್ನೇಹ ಮುಂದುವರೆಯಿತು। ಇಬ್ಬರು ಒಟ್ಟಿಗೆ ಪಾರ್ಟಿಗಳಿಗೆ ಹೋಗುತ್ತಿದ್ದರು। ಮಕ್ಕಳ ಶಾಲೆಗೆ ರಜೆ ಇದ್ದಾಗ ಮಕ್ಕಳೊಡನೆ ಪ್ರಯಾಣ ಹೋಗುತ್ತಿದ್ದರು। ಅಲ್ಲದೆ ಇತ್ತೀಚೆಗೆ ದರ್ಶನ್ ಅವರ ಮಗ ವಿನೀಶ್ ದರ್ಶನ್ರ ಹುಟ್ಟುಹಬ್ಬ ಇತ್ತು ಅಂದು ಪ್ರಿಯಾ ಸುದೀಪ್ ಕರೆ ಮಾಡಿ ವಿನೀಶ್ರಿಗೆ ಶುಭಾಶಯ ಕೋರಿದರು। ಜೊತೆಗೆ ವಿನೀಶ್ರಿಗೆ ಒಂದು ಆಟಿಕೆಯನ್ನು ಗಿಫ್ಟಾಗಿ ಕಳಿಸಿಕೊಟ್ಟಿದ್ರು। ಇತ್ತೀಚೆಗೆ ಬೆಂಗಳೂರಿನ ಪ್ರೈವೇಟ್ ಸ್ಟಾರ್ ಹೋಟೆಲ್ವೊಂದರಲ್ಲಿ ದರ್ಶನ್ ಅವರ ಪತ್ನಿ ಮತ್ತು ಸುದೀಪ್ ಅವರ ಪತ್ನಿ ಹಾಗೂ ಇನ್ನಿತರ ಸ್ನೇಹಿತರು ಪಾರ್ಟಿ ಮಾಡಿದ್ದಾರೆ। ಪಾರ್ಟಿ ಮಾಡಿದ ಫೋಟೋಗಳು ಇದೀಗ ಸಾಮಾಜಿಕ ಜಾಲತಾಣದಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗಿದ್ದು ಇದೀಗ ಅಭಿಮಾನಿಗಳು ಸಂತಸವನ್ನು ವ್ಯಕ್ತಪಡಿಸುತ್ತಿದ್ದಾರೆ। ಆದಷ್ಟು ಬೇಗ ನೀವು ಕೂಡ ಸುದೀಪ್ ಹಾಗೂ ದರ್ಶನ್ ಅಭಿಮಾನಿಗಳು ಇದ್ದಲ್ಲಿ ವಿಡಿಯೋವನ್ನು ಲೈಕ್ ಮಾಡ್ಕೊಳ್ಳಿ। ಆದಷ್ಟು ಬೇಗ ಇವರಿಬ್ಬರು ಒಂದಾಗಲಿ ಎಂಬುದು ನಿಮ್ಮ ಅನಿಸಿಕೆಯಾಗಿದ್ದಲ್ಲಿ ತಪ್ಪದೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ವೀಕ್ಷಕರೇ। ಥ್ಯಾಂಕ್ ಯು।